ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಅಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತು ಯಾವುದೇ ವ್ಲಾಗ್ ಇಲ್ಲ, ರೆಸಿಪಿ ಇಲ್ಲ. ಸೊ ಅದ್ರ ಬದಲಾಗಿ ನಾನು ತುಂಬ ದಿನದಿಂದ ಎಲ್ಲರೂ ಕೇಳ್ತಾ ಇದ್ದ ಒಂದು ರಿಕ್ವೆಸ್ಟೆಡ್ ವಿಡಿಯೋನ ತೊಗೊಂಬಂದಿದ್ದೀನಿ. ಸೊ ಅದು ಯಾವ ವಿಡಿಯೋ ಅಂತ ಹೇಳೋದಾದ್ರೆ ವಾಚ್ ಅವರ್ಸ್ ಬಗ್ಗೆ. ಹೌದು, ನಾನು ಯಾವ ರೀತಿ ವಾಚ್ ಅವರ್ಸನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ಹಾಗೆ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಟಿಪ್ಸ್ ಕೂಡ, ಅಂದರೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಕೂಡ ಟ್ರೈ ಮಾಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಗೊತ್ತಲ್ಲ, ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹೊಸಬ್ರು ನೋಡ್ತಾ ಇದ್ರು ಕೂಡ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಸಪೋರ್ಟ್ ಮಾಡಿ, ಹಾಗೆ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಲೈಕ್ ಆಗಲಿ ಸಬ್ಸ್ಕ್ರೈಬ್ ಮಾಡಲಿಕ್ಕಾಗಲಿ ಯಾವುದೇ ರೀತಿ ಚಾರ್ಜಸ್ ಇರೋಲ್ಲ, ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸೊ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಸುಮಾರು ಒಂದೂವರೆ ವರ್ಷ ಆಯಿತು. ನನಗೆ ಅಂತ ಹೇಳ್ಕೊಳ್ಳೋಷ್ಟೇನು ಬೇಗ ಸಕ್ಸಸ್ ಸಿಗಲಿಲ್ಲ, ತುಂಬಾ ಕಷ್ಟಪಟ್ಟಿದ್ದೀನಿ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಾದ್ರೆ ಏನೆಲ್ಲ ಹೋರಾಟ ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಆ ಒಂದು ಸ್ಟೋರಿ ತಿಳ್ಕೊಳ್ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಪ್ಪ ದೇವರೇ, ನನ್ನಷ್ಟು ಕಷ್ಟಪಟ್ಟವ್ರು ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಸಪೋರ್ಟ್ ಇದ್ದರೆ ಏನು ಬೇಕಿದ್ರು ಮಾಡ್ಬೋದು, ಸಪೋರ್ಟ್ ಸಿಕ್ಕಿಲ್ಲ ಅಂತಂದರೆ ಮನುಷ್ಯ ಕುಗ್ಗೋಗ್ಬಿಡ್ತಾನೆ, ಏನು ಮಾಡೋಕ್ಕೆ ಮನಸ್ಸು ಬರಲ್ಲ. ಅಟ್ಲೀಸ್ಟ್ ಒಬ್ಬರಾದರೆ ಯಾರಾದರೂ ಸಪೋರ್ಟ್ ಮಾಡಿದರೆ ನನ್ನಿಂದ ಒಬ್ರು ಇದ್ದಾರಲ್ಲ ಸಪೋರ್ಟ್ ಮಾಡಲಿಕ್ಕೆ ಅಂತ, ನಾವು ಧೈರ್ಯದಿಂದ ಏನಾದರೂ ಮಾಡ್ಬೋದು. ಏನೇ ಒಂದು ಕೆಲಸಗಳನ್ನು ಮಾಡಬೇಕಂದ್ರೆ ಸಪೋರ್ಟ್ ತುಂಬಾ ಮುಖ್ಯ. ಸೊ ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಫನ್ ಆಗಿನೂ ಇತ್ತು, ಆಮೇಲೆ ತುಂಬ ಹತ್ತಿದ್ದೀನೂ ಕೂಡ, ನಾನು ಡೈಲಿ ಅಳ್ತಾ ಇದ್ದೆ. ಆಮೇಲೆ ನನ್ನ ಹಳೆ ವಿಡಿಯೋಸ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ನಾನು ಎಷ್ಟೊಂದು ವಾಯ್ಸ್ ಖರಾಬ್ ಕೊಟ್ಟಿದ್ದೀನಿ ಅಂತಂದರೆ ನೀವು ನೋಡಿದರೆ ನಕ್ಕ ಬಿಡ್ತೀರಾ. ಅಂದರೆ ಅಷ್ಟೊಂದು ಭಯಪಟ್ಟು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಯಾಕಂತಂದರೆ ಅಷ್ಟೊಂದು ಮನೆಯಲ್ಲೆಲ್ಲ ಸಪೋರ್ಟ್ ಇರಲಿಲ್ಲ ನನಗೆ. ಅದೆಲ್ಲ ಹೇಳ್ತೀನಿ ನಿಮಗೆ, ನೀವೆಲ್ಲ ಇಂಟ್ರೆಸ್ಟಿಂದ ಕೇಳಿದರೆ ಮಾತ್ರ. ಆಮೇಲೆ ಹಸ್ಬೆಂಡ್ ಹತ್ರ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನನಗೆ, ಹಾಗಾಗಿ ಪರವಾಗಿಲ್ಲ, ಚೆನ್ನಾಗಿ ಹೋಗ್ತಾ ಇದೆ. ಬಟ್ ನನಗೆ ಸಕ್ಸಸ್ ಸಿಕ್ಕಿದ್ದು ಯಾವಾಗ, ನನ್ನ ವಾಚ್ ಅವರ್ ಕಂಪ್ಲೀಟ್ ಆಗಿದ್ದು ಯಾವಾಗ ಅಂತ ಅಂದರೆ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1 ವರ್ಷದ 2 ತಿಂಗಳಾಗಿತ್ತು. ಸೊ ಆವಾಗ ನನಗೆ ಮಾನಿಟೈಜೇಷನ್ ಆನ್ ಆಯಿತು. ಇನ್ನು ಸ್ವಲ್ಪ ದಿನ ಯೂಟ್ಯೂಬಿಂದ ದೂರ ಉಳ್ಕೊಂಡೆ, ಆ ನಂತರ ಮತ್ತೆ ನಾನು ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲರೂ ನನಗೆ ಲೈವ್ ಮಾಡು ಲೈವ್ ಮಾಡು ಅಂತಿದ್ರು. ಆವಾಗ ಲೈವ್ ಮಾಡಿದರೆ ವಾಚ್ ಅವರ್ ಬರುತ್ತಾ ಅಂತ ಅನ್ನೋದೇ ಡೌಟ್ಸಲ್ಲಿದ್ದರು ಆಲ್ಮೋಸ್ಟ್ ಎಲ್ಲರೂ ಅಂತಲೇ ಹೇಳ್ಬೋದು. ಸೊ ಬೇರೆ ಲೈವ್ಗಳಿಗೆಲ್ಲ ಅಟೆಂಡ್ ಮಾಡ್ತಿದ್ದೆ, 2-2, 3-3 ಅವರ್ ಇದ್ದು ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ದೆ. ಬಟ್ ನನ್ನ ಚಾನಲ್ ವಾಚ್ ಅವರ್ ಹೇಗೆ ಒಂದು ಕಂಪ್ಲೀಟ್ ಆಯಿತು ಅಂತ ಅಂದರೆ, ಅರ್ಧಕ್ಕರ್ಧ ನನ್ನ ಒಂದು ಇಷ್ಟು ವಿಡಿಯೋಸ್ ವೈರಲ್ ಆದವು. ಅಂದರೆ ನೀವು ನನ್ನ ವಿಡಿಯೋಸನ್ನು ಚೆಕ್ ಮಾಡ್ಬೋದು ಪಾಪ್ಯುಲರ್ ವಿಡಿಯೋಸ್ಗಳಲ್ಲಿ, ಅಲ್ಲಿ ಯಾವ್ಯಾವ ವಿಡಿಯೋ ಅಂದರೆ ವೈರಲ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನನ್ನ ವಿಡಿಯೋಸ್ ನೋಡಿದರೆ. ಆ ವಿಡಿಯೋಸಿಂದನೇ ನನಗೆ ಅರ್ಧಕ್ಕರ್ಧ ವಾಚ್ ಅವರ್ ಕಂಪ್ಲೀಟ್ ಆಯಿತು. ಇನ್ನು 1200 ಅವರ್ಸ್ ಇತ್ತು ನನಗೆ ಕಂಪ್ಲೀಟ್ ಮಾಡಲಿಕ್ಕೆ. ಸೊ ಆವಾಗ ನಾನೇನು ಮಾಡಿದೆ, ಬಿಡಬಾರ್ದು, ಡೈಲಿ ವ್ಲಾಗ್ ಮಾಡಬೇಕು, ವ್ಲಾಗ್ ಮಾಡಿ ಆದಷ್ಟು ಬೇಗ ನಾನು ವಾಚ್ ಅವರನ್ನು ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಲೈವ್ ಮಾಡಿದೆ. ಬೇರೆ ಲೈವ್ಗೆ ಹೋಗ್ತಿದ್ದೆ, ನನಗೆ ಲೈವಿಂದ ಸಪೋರ್ಟ್ ಸಿಕ್ಕಿದ್ದು ತುಂಬಾ ಕಡಿಮೆ. ನನಗೆ ಅಷ್ಟೊಂದೇನು ಇವಾಗಿನ ಥರ ಅಷ್ಟೊಂದೇನು ಸಪೋರ್ಟ್ ಇಲ್ಲ, ಬಟ್ 4 ಜನ 5 ಜನ 6 ಜನ ಅಷ್ಟೇ ಬರ್ತಾಯಿದ್ರು. ಬರ್ತಾ ಯಾವಾಗ ನಾನು ವಾಚ್ ಅವರ್ ಕಂಪ್ಲೀಟ್ ಆಯಿತು ಅವಾಗ ಜಾಸ್ತಿ ಜನ ಬರೋಕ್ಕೆ ಸ್ಟಾರ್ಟ್ ಆದರು ನನ್ನ ಒಂದು ಲೈವಿಗೆ. ಸೊ ಆವಾಗ ಜಾಸ್ತಿ ಜನ ಪರಿಚಯನೂ ಕೂಡ ಆದರು. ನಾನಂತರೂ ಎಲ್ಲರಿಗೂ ಸಪೋರ್ಟ್ ಮುಂಚೆಯಿಂದನೂ ಮಾಡ್ತಾ ಬಂದಿದ್ದೀನಿ, ಈಗೂ ಮಾಡ್ತಾ ಇದ್ದೀನಿ, ಮುಂದೆ ನಾನು ಇನ್ನೂ ಬೆಳೆದ್ರೂ ಕೂಡ ಸಪೋರ್ಟ್ ಮಾಡ್ತೀನಿ, ಅದರಲ್ಲಿ ಏನೂ ಇಲ್ಲ. ಬಟ್ ಲೈವ್ಗಳಿಗೆ ಮುಂಚೆ ಪೆದ್ದು ಥರ ಇದ್ದೆ ನಾನು ಆ್ಯಕ್ಚುಲಿ. ಅವರು 5 ನಿಮಿಷ ಸಪೋರ್ಟ್ ಮಾಡಿದರೆ ನಾನು 60 ನಿಮಿಷ ಸಪೋರ್ಟ್ ಮಾಡ್ತಾ ಇದ್ದೆ. ನಾನು ನಿಜವಾಗ್ಲೂ ಏನಂತ ಲೂಸ್ ಅಂತಲೇ ಹೇಳ್ಬೋದು. ಇವಾಗ ನಾನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ನಾನು, ಯಾಕಂದರೆ ನಮ್ಮದು ಎಷ್ಟೋ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ, ಎಷ್ಟೋ ಕೆಲಸಗಳಿರುತ್ತೆ, ಅದನ್ನೆಲ್ಲ ಬದಿಗಿಟ್ಟು ಸಪೋರ್ಟ್ ಮಾಡ್ತಾ ಇರ್ತೀವಿ, ಒಬ್ರಿಗೊಬ್ರು ಬೆಂಬಲ ಮಾಡ್ತಾ ಇರ್ತೀವಿ. ಸೊ ನಿಮ್ಗೆ ಯಾರು ಸಪೋರ್ಟ್ ಮಾಡಂತ ಹೇಳಿದ್ರು ಅಂತ ಮುಂದೆ ಒಂದಿನ ಅನ್ಸ್ಬೋದು, ಬಂದರೂ ಬರ್ಬೋದು. ಯಾಕಂದರೆ ನಾವು ಯಾವ ಸ್ಥಿತಿ ಒಳಗಿದ್ದು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದು ಅವರಿಗೆ ಗೊತ್ತಾಗಲ್ಲ. ಹಾಗಾಗಿ ನಾನು ವಿಡಿಯೋಸ್ ಎಲ್ಲನೂ ನೋಡಿ ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ, ಹಿಂದೆನೂ ಮಾಡ್ತಿದ್ದೆ, ಮುಂದೆನೂ ಮಾಡ್ತೀನಿ, ಇವಾಗಲೂ ಮಾಡ್ತೀನಿ. ಬಟ್ ಲೈವ್ಗಳಿಗೆ ನನಗೆ ಇತ್ತೀಚೆಗೆ ಕೆಲವಿಷ್ಟು ಕಾರಣಾಂತರಗಳಿಂದ ಹೋಗೋಕ್ಕಾಗಲ್ಲ. ಬಟ್ ನಾನು ಇಲ್ಲಿ ತೊಗೊಂಡು ಬಂದಿರೋ ಮ್ಯಾಟರ್ ಅಂತ ಅಂದರೆ ವಾಚ್ ಅವರ್ ಹೇಗೆ ಕಂಪ್ಲೀಟ್ ಮಾಡಬೇಕು ಅಂತ. ಸೊ ಇಲ್ಲೇ ಇರೋದೆಲ್ಲ ಹೇಳ್ತಾ ಇದ್ದೀನಿ.
ಸಾರಿ, ದಯವಿಟ್ಟು ಕ್ಷಮೆ ಇರಲಿ. ಎಲ್ಲರಿಗೂ ಸಪೋರ್ಟ್ ಮಾಡೋಣ, ಎಲ್ಲರೂ ಅದೇ ರೀತಿ ನಮಗೂ ಕೂಡ ಸಪೋರ್ಟ್ ಮಾಡಿ. ಯಾಕಂತಂದರೆ ಲೈವ್ಗಿಂತ ವಿಡಿಯೋ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಮುಂಚೆ 1200 ವಾಟ್ಸ್ ಅವರ್ ಇನ್ನೂ ಬಾಕಿ, ಅವಾಗ ಲೈವ್ ಮಾಡ್ತಿದ್ದೆ. ಅಂದರೆ ಒಂದೊಂದು ಸಲ ನನ್ನ ಮನಸ್ಸಿಗೆ ಯಾವಾಗ ಬರುತ್ತೋ ಅವಾಗ ಲೈವ್ ಸ್ಟಾರ್ಟ್ ಮಾಡಿಬಿಡ್ತೀವಿ. 1 ಗಂಟೆ, 4 ಗಂಟೆ, 3 ಗಂಟೆ, 2 ಗಂಟೆ ಈ ಥರ ಮಧ್ಯಾಹ್ನ ಟೈಮ್ಗೆ ಲೈವ್ ಸ್ಟಾರ್ಟ್ ಮಾಡ್ತಿದ್ದೆ. ಬಟ್ ಇಬ್ಬರು ಮೂರು ಜನ ಬರ್ತಾ ಇದ್ದರು. ಬರ್ದು ಬರ್ತಾ 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 ನಾನು ಯಾವ ಟೈಮಲ್ಲಿ ಲೈವ್ ಮಾಡಿದ್ರೆ ಜಾಸ್ತಿ ಜನ ಬರ್ಬೋದು ಅಂತ, ಯಾಕಂದರೆ ಆ ಟೈಮ್ಗೆ ಸಿಕ್ಕಾಪಟ್ಟೆ ಜನ ಲೈವ್ಗೂ ಕೂಡ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಎಲ್ಲರಿಗೂ ಸಪೋರ್ಟ್ ಮಾಡೋದು ಕಷ್ಟ ಅಲ್ವಾ? ಇವಾಗ ನಾನು ಬಂದ ಟೈಮ್ಗೆ ಇನ್ನೊಬ್ರು ಬಂದರೆ ಎರಡೂ ಕಡೆ ಸಪೋರ್ಟ್ ಮಾಡೋರಿಗೆ ತುಂಬಾ ಕಷ್ಟ ಆಗುತ್ತೆ. ಹಾಗನ್ಕೊಂಡು ನಾನು ಬೇಡ, ಮಧ್ಯಾಹ್ನ ಲೈವ್ ಮಾಡೋದು ಬೇಡ, ನಾನು ಎಲ್ಲ ಊಟ ಅದು ಮುಗಿಸಿ 9:30 ರಿಂದ 10 ಗಂಟೆವರೆಗೂ ಲೈವ್ ಮಾಡಿದ್ರಾಯ್ತು ಅಂತ ನಾನು ರಾತ್ರಿ ಮಾಡ್ತಿದ್ದೆ. ನಾನು 9:30 ರಿಂದ 10 ಗಂಟೆವರೆಗೂ ಲೈವ್ ಅವಾಗ ಸ್ಟಾರ್ಟ್ ಮಾಡಿ 11 ಗಂಟೆಗೆ ಹಂಗೆ ಮುಗಿಸ್ತಿದ್ದೆ. ತುಂಬ ಜನಕ್ಕೆ ಇಷ್ಟ ಆಗ್ತಿತ್ತು, ಯಾಕಂದರೆ ತುಂಬಾ ಟಯರ್ಡ್ ಆಗ್ತಾ ಇದ್ವಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ, ಮೈಂಡ್ ಫ್ರೆಶ್ ಅನ್ನಿಸ್ತಾನೇ ಇರಲಿಲ್ಲ. ಬಟ್ ನಿದ್ದೆ ಮಾಡಬೇಕಾದ್ರೆ ನಾವು ನಿಮ್ಮ ಲೈವನ್ನು ಅಟೆಂಡ್ ಮಾಡಿ ನಗ್ನಗ್ತಾ ಮಲ್ಕೋತೀವಿ, ಅಷ್ಟು ಖುಷಿ ಆಗುತ್ತೆ ನಿಮ್ಮ ಲೈವಲ್ಲಿ ಅಂತ ನನಗೆ ಹಾಗೆ ಎನ್ಕರೇಜ್ ಮಾಡ್ತಾನೆ ಬಂದರು. ಸೊ ನಾನು ಎಲ್ಲರೂ ಎನ್ಕರೇಜ್ ಮಾಡ್ತಾರಲ್ವ ಅಂತ ಡೈಲಿ ಒಂದೊಂದು ಟಾಪಿಕ್ ತೊಗೊಂಡು ಬಂದು ಲೈವ್ ಮಾಡ್ತಾ ಇದ್ದೆ. ಎಲ್ರಿಗೂ ಇಷ್ಟನೂ ಆಯಿತು. 1200 ಅಂದರೆ 1200 ವಾಟ್ಸ್ ಅವರ್ಸ್ ನನಗೆ ಅದರಲ್ಲಿ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆಗಿದ್ದು ಮಾತ್ರ ನನಗೆ 750 ಅವರ್ಸ್ ನನಗೆ ಲೈವಿಂದ ಬಂದಿದ್ದು, ಲೈವ್ ಸೆಷನಿಂದ. ಮಿಕ್ಕಿದ್ದೆಲ್ಲ ನನಗೆ ವಡಂಬೈಲು ಪದ್ಮಾವತಿ ಅಮ್ಮನ ಟೆಂಪಲ್ ವಿಡಿಯೋ ವೈರಲ್ ಆಯಿತು, ಸಿಕ್ಕಾಪಟ್ಟೆ ವೈರಲ್ ಆಯಿತು ಆ ವಿಡಿಯೋ. ಆ ವಿಡಿಯೋಯಿಂದನೇ ನನಗೆ ವಾಟ್ಸ್ ಅವರ್ ಕಂಪ್ಲೀಟ್, ಆಮೇಲೆ ಸಬ್ಸ್ಕ್ರೈಬರು ತುಂಬಾ ಜನ ಬಂದರು ನನಗೆ ಆ ಒಂದು ವಿಡಿಯೋ ವೈರಲ್ ಆಗಿದ್ದರಿಂದ. ಈಗೂ ಕೂಡ ಬರ್ತಾ ಇದ್ದಾರೆ, ಈಗೂ ಕೂಡ ವಾಟ್ಸ್ ಅವರ್ ಆಗ್ತಾ ಇದೆ. ಅಂದರೆ ವಡಂಬೈಲು ಪದ್ಮಾವತಿ ಅಮ್ಮನ ಟೆಂಪಲ್ ಬಗ್ಗೆ ವಿಡಿಯೋ ಮಾಡಿದ್ನಲ್ವಾ, ಆದ್ದರಿಂದ. ಸೊ ನಿಮ್ಮದು ಕೂಡ ಅದೇ ಥರ ಯಾವುದಾದ್ರೂ ವಿಡಿಯೋ ವೈರಲ್ ಆಯಿತು ಅಂದರೆ 100% ನಿಮಗೆ ವಾಟ್ಸ್ ಅವರ್ ಒಂದೇ ದಿನದಲ್ಲಿ ಬಂದರೂ ಬರ್ಬೋದು ಆ ಥರ. ಇನ್ನು ಕೆಲವೊಂದಿಷ್ಟು ಟ್ರಿಕ್ಸ್ ಹೇಳ್ತೀನಿ ನಾನು, ಆ ಟ್ರಿಕ್ಸ್ ನಿಮಗೆ ಯಾವ ರೀತಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂತಲೂ ಕೂಡ ಹೇಳ್ತೀನಿ. ಇನ್ನು ಮಾನಿಟೈಜೇಷನ್ ಆಗೋದು 1 ವಾರ ಇತ್ತು, ಅಂದರೆ 200 ವಾಟ್ಸ್ ಅವರ್ ಕಡಿಮೆ ಇತ್ತು ನಂದು. ಆ ಟೈಮಿಗೆ ವ್ಯೂಸ್ ಕೂಡ ಕಡಿಮೆ ಆಯಿತು. ಆಮೇಲೆ ವಡಂಬೈಲು ಪದ್ಮಾವತಿ ಅಮ್ಮನ ಟೆಂಪಲ್ದು ವಿಡಿಯೋ ಕೂಡ ವೈರಲ್ ಆಗ್ತಾ ಇತ್ತಲ್ವ, ಅದು ಕೂಡ ಅಷ್ಟೊಂದು ಓಡ್ತಾನೆ ಇರಲಿಲ್ಲ. ಇನ್ನು 200 ವ್ಯೂಸ್ ಅಂದರೆ ವಾಟ್ಸ್ ಅವರ್ ಆಗೋದಿತ್ತು. ನನಗೆ ಅರ್ಜೆಂಟ್ ಗೊತ್ತಲ್ಲ, ಇಷ್ಟು ದಿನ ವೇಟ್ ಮಾಡಿದ್ದೀನಿ, ಇಷ್ಟು ದಿನ ಕಷ್ಟಪಟ್ಟಿದ್ದೀನಿ ಅಂತ. ನಾನು ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಮೊನಟೈಜೇಷನ್ ಆನ್ ಆಗೋವರೆಗೂ ಕೂಡ ಎಷ್ಟು ಎಫರ್ಟ್ ಹಾಕಿದ್ದೀನಿ ನನಗೆ ಗೊತ್ತು. ಎಲ್ಲ ರೆಸಿಪಿ ಮಾಡ್ತಾಯಿದ್ದೆ, ತುಂಬಾ ರೆಸಿಪೀಸ್ ಮಾಡ್ತಾಯಿದ್ದೆ, ಲಾಗ್ ಎಲ್ಲ ಮಾಡ್ತಾ ಇರಲಿಲ್ಲ ಜಾಸ್ತಿ. ಸೊ ಲೈವ್ ಮಾಡ್ತಾ ಇದ್ದಾಗಿನಿಂದ ನಾನು ಅಂದರೆ 500 ಸಬ್ಸ್ಕ್ರೈಬರು ಮತ್ತು 2000 ವಾಟ್ಸ್ ಅವರ್ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಅದು ವ್ಲಾಗ್ ಅಂದರೆ 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಅಪ್ಲೋಡ್ ಮಾಡ್ತಾ ಇದ್ದೆ. ಹಿಂಗಾಗಿ ಇನ್ನೂ 200 ವಾಟ್ಸ್ ಅವರ್ ಇತ್ತು ನನಗೆ. ಯಪ್ಪ, ಇನ್ನೂ 200 ಆಗೋದಿದೆ ಅಲ್ವಾ, ಈ ಲೈವಿಂದ ಅಷ್ಟೇನೋ ಆಗಂಗೆ ಕಾಣಲ್ಲ, ಏನು ಮಾಡಲಿ ನಾನು. ಆದಷ್ಟು ಬೇಗ ಮೊನಟೈಜೇಷನ್ ಆನ್ ಆಗಬೇಕು ನಂದು, ಇಷ್ಟು ದಿನ ವೇಟ್ ಮಾಡಿದ್ದೀನಿ, ನಾನು ಆಗಲ್ಲ, 1 ವರ್ಷ ಮೇಲಾಯಿತು ಇನ್ನೂ ವೇಟ್ ಮಾಡೋದಾ ಅಂತ ನನಗೆ ತುಂಬಾ ಬೇಜಾರು ಅನ್ನಿಸ್ತಾ ಇತ್ತು. ಆವಾಗ ಒಂದು ಪ್ಲ್ಯಾನ್ ಮಾಡಿದ್ವಿ, ಇದು ಯಾರು ಹೇಳಿದ್ದಲ್ಲ, ಯಾರ್ದು ನೋಡಿ ನಾವು ಟ್ರೈ ಮಾಡಿದ್ದಲ್ಲ, ನಾವೇ ಇದು ಖುದ್ದಾಗಿ ನೋಡೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ, ಆದರೆ ಮಾತ್ರ ತುಂಬ ಒಳ್ಳೆಯದು, ಇನ್ನೊಬ್ರಿಗೂ ಕೂಡ ಹೇಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಅದನ್ನು ಟ್ರೈ ಮಾಡಿದ್ವಿ. ಸೊ ಅದು ಯಾವ ಟ್ರಿಕ್ಸ್ ಅಂತ ಹೇಳಿದರೆ, ನಂದು ಲೈವ್ ನಡೀತಾ ಇತ್ತು. ಸೊ ಆ ಟೈಮ್ಗೆ ಹಸ್ಬೆಂಡ್ ಕೂಡ ಅಟೆಂಡ್ ಆಗ್ತಾಯಿದ್ರು. ಇನ್ನೊಂದು ಕಿವಿ ಮಾತು ಹೇಳ್ತೀನಿ, ಯಾರೋ ಸುಮ್ಮನೆ ಹಾಗೆ ಗಾಳಿ ಮಾತು ಬರ್ತಾ ಇರುತ್ತೆ, ಒಂದೇ ಮನೆಯಲ್ಲಿ ಎರಡೆರಡು ಮೊಬೈಲಿಂದ ಸಪೋರ್ಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು. ಸೊ ಅಕ್ಷರ ಸಹ ಇದು ಶುದ್ಧ ಸುಳ್ಳು, ಇದರ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಯಾಕಂದರೆ ನಾನು ದೊಡ್ಡ ದೊಡ್ಡ ಯೂಟ್ಯೂಬರ್ ಲೈವನ್ನು ಕೂಡ ಅಟೆಂಡ್ ಮಾಡಿದ್ದು ಇದೆ. ಅವರೆಲ್ಲ ಏನು ಮಾಡ್ತಾರೆ ಗೊತ್ತಾ, ಎಲ್ಲರೂ ಒಂದೊಂದು ಮೊಬೈಲ್ ಹಿಡಿದು ಕಮೆಂಟ್ಸನ್ನು ರೀಡ್ ಮಾಡ್ತಾರೆ, ಯಾರೆಲ್ಲ ಕಮೆಂಟ್ಸ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ನಿಜಾನೇ ತುಂಬ ನಗು ಬಂತು ನನಗೆ, ಯಾರೋ ಹೇಳಿದರು ಇಲ್ಲ ಮನೆಯಲ್ಲಿ ಹಸ್ಬೆಂಡ್ ಫೋನ್ ಎಲ್ಲ ಯೂಸ್ ಮಾಡಬಾರ್ದಂತೆ, ಹಸ್ಬೆಂಡ್ ಫೋನಿಂದ ಸಪೋರ್ಟ್ ಮಾಡಬಾರ್ದಂತೆ ಅಂತ ಹೇಳಿಬಿಟ್ಟು. ಹೌದು, ಇವಾಗ ನಾನೊಂದು ಕ್ವಶನ್ ಕೇಳ್ತೀನಿ ಅಂತವ್ರಿಗೆ, ಇವಾಗ ನನ್ನ ಸಬ್ಸ್ಕ್ರೈಬರ್ ಎಷ್ಟು
ಜನ ಇಷ್ಟಪಡ್ತಾ ಇದ್ದಾರೆ, ಜಾಸ್ತಿ ಎಲ್ಲ ಕಮೆಂಟ್ಸ್ ಹಾಕಲ್ಲ, ಬಟ್ ಲೈಕ್ ಮಾಡಿ ನನ್ನ ಒಂದು ವಿಡಿಯೋನ ವಾಚ್ ಮಾಡ್ತಾರೆ. ನನಗೆ ಕಾಲ್ ಮಾಡಿದಾಗ ಇನ್ಸ್ಟಾನಲ್ಲಿ ಕೂಡ ಹೇಳ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀಯಾ ಮಾಡಮ್ಮ. ನಾನು ಲೈಕ್ ಕೊಟ್ಟು ವಿಡಿಯೋ ನೋಡ್ತೀನಿ ಅಷ್ಟೇ, ಬಟ್ ಕಮೆಂಟ್ಸ್ ಎಲ್ಲ ಹಾಕಲ್ಲ ಅಂತ ಹೇಳ್ಬಿಟ್ಟು. ಅವ್ರ ಮನೆಯಲ್ಲಿ ಒಬ್ಬರಲ್ಲ 3 ರಿಂದ 4 ಜನ ಸಬ್ಸ್ಕ್ರೈಬರು, ಮತ್ತು ವಿಡಿಯೋಸ್ ಎಲ್ಲ ನನ್ನದು ಎಲ್ಲರೂ ನೋಡ್ತಾರೆ ಡೈಲಿ. 2 ದಿನ 3 ದಿನಕ್ಕೊಂದ್ಸಲ ನನಗೆ ಮೆಸೇಜ್ ಹಾಕ್ತಾರೆ, ವಿಡಿಯೋಸ್ ನೋಡ್ತಾ ಇದ್ದೀವಿ, ಇವತ್ತು ಈ ರೆಸಿಪಿ ಮಾಡಿದೆ, ಇವತ್ತು ಈ ವ್ಲಾಗ್ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಒಂದು ಮನೆಯಲ್ಲಿ 4 ಜನ ನನಗೆ ಸಪೋರ್ಟ್ ಮಾಡ್ತಿರ್ಬೇಕಾದ್ರೆ, ನಮ್ಮ ಮನೆಯಲ್ಲಿ ನನಗೆ ಸಬ್ಸ್ಕ್ರೈಬರ್ ನಮ್ಮ ಹಸ್ಬೆಂಡು ಫೋನಿಂದ ನನಗೆ ಸಪೋರ್ಟ್ ಮಾಡಿದರೆ ಏನು ಕಷ್ಟ? ಏನು ಕಷ್ಟ ಇಲ್ಲ, ಏನು ತೊಂದರೆನೂ ಕೂಡ ಇಲ್ಲ ನನ್ನ ಪ್ರಕಾರ. ಸೊ ಅಂಥದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ಲೈವ್ ಎಲ್ಲ ಮಾಡ್ತಾ ಇದ್ದೆ ತುಂಬ, ಕೊನೆ ಮೂಮೆಂಟ್ಸಲ್ಲಿ ನನ್ನ ಮಾನಿಟೈಜೇಷನ್ ಆನ್ ಆಗೋ ಟೈಮ್ಗೆ ಸಖತ್ ಸಪೋರ್ಟ್ ಸಿಗ್ತಾ ಇತ್ತು ನನಗೆ, ಎಷ್ಟು ಸಪೋರ್ಟ್ ಸಿಗ್ತಾ ಇತ್ತು ಲೈವ್ಗೆ ಬಂದು, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರಿ, ತುಂಬ ಖುಷಿ ಅನಿಸ್ತಾ ಇತ್ತು. ಹಸ್ಬೆಂಡ್ ನಾನು ಒಂದು ಟ್ರಿಕ್ಸ್ ಫಾಲೋ ಮಾಡಿದ್ವಿ, ಏನು ಅಂತ ಹೇಳಿದ್ರೆ, ಇವತ್ತು ನಾವು ವಿಡಿಯೋ ಮಾಡ್ತೀವಿ, ಸೊ ಲೈವ್ ಮಾಡ್ತೀವಿ, ನೆಕ್ಸ್ಟ್ ಡೇ ಅದನ್ನು ನಾವು ಪಬ್ಲಿಷ್ಗೂ ಕೂಡ ಬಿಟ್ಟಿರ್ತೀವಿ, ನೋಡೋರೆಲ್ಲ ನೋಡ್ತಾ ಇರ್ತಾರೆ, ವ್ಯೂಸ್ ಕೂಡ ಆಗ್ತಾ ಇರುತ್ತೆ. ಪ್ರೈವೇಟಿಗೆ ಮಾತ್ರ ಇಡಕ್ಕೆ ಹೋಗಬೇಡಿ, ಯಾರು ಕೂಡ ಪ್ರೈವೇಟಿಗೆ ಇಡಕ್ಕೆ ಹೋಗಬೇಡಿ, ವ್ಯೂಸ್ ಆಗ್ತಾ ಇರುತ್ತೆ, ಅದ್ರ ಜೊತೆಗೆ ವಾಟ್ಸ್ ಅವರ್ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ. ವಾಟ್ಸ್ ಅವರ್ಸ್ನ ಇನ್ನೊಂದು ಮೊಬೈಲಲ್ಲಿ ನೀವು ಅಂದರೆ ಏನು ಮಾಡಿ, ಈ ಥರ ಒಂದು ಮನೆಯಲ್ಲಿ ಎಕ್ಸ್ಟ್ರಾ ಮೊಬೈಲ್ ಇದ್ದರೆ ಈ ಮೊಬೈಲಲ್ಲಿ ನಿಮ್ಮ ಲೈವನ್ನು ಸ್ಲೋ ಮೋಷನ್ನಲ್ಲಿ ಆನಲ್ಲಿ ಇಟ್ಬಿಡಿ. ಒಂದು ಅವರ್ ಆಗೋ ಒಂದು ವಾಟ್ಸ್ ಅವರು 2 ಅವರ್ಸ್ ಎಕ್ಸ್ಟ್ರಾ ಆಗುತ್ತೆ ಅದರಿಂದ. ಹಾಗಾಗಿ ಸೊ ನಾನು ನಿಮಗೆ ತೋರಿಸ್ತೀನಿ, ಇಲ್ಲಿ ಸೈಡ್ಗೆ ಹಾಕಿರ್ತೀನಿ ನೋಡಿ, ಅಥವಾ ಈ ಸೈಡಿಗೆ ಹಾಕಿರ್ತೀನಿ, ಅದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ಲೋ ಮೋಷನಲ್ಲಿ ಇಡಿ, ನಿಮ್ಮ ಯಾವುದೇ ಲೈವ್ ಆಗಿರಲಿ, ಇವತ್ತಿನ ಲೈವ್ ಆಗಿರಲಿ, ನಿನ್ನೆ ಲೈವ್ ಆಗಿರಲಿ, ಸೊ ನೀವೇನು ಮಾಡಿ ಅದನ್ನು ಸ್ಲೋ ಮೋಷನಲ್ಲಿನೇ ಅಂದರೆ ಆಪ್ಷನ್ ನಿಮಗೆ ತೋರಿಸ್ತೀನಿ ನನ್ನ ಸೈಡ್ಗೆ, ಆ ರೀತಿನೇ ಫಾಲೋ ಮಾಡಿ. ಫಾಲೋ ಮಾಡಿದ ದಿನವೇ ನನಗೆ ಆ ಥರ ಕೌಂಟ್ ಆಗಿಲ್ಲ ಅಂತ ಕಮೆಂಟ್ ಹಾಕಬೇಡಿ, ಯಾಕಂದರೆ 3 ದಿನಕ್ಕೊಂದ್ಸಲ ಕೌಂಟ್ ಆಗುತ್ತೆ, ವಾಟ್ಸ್ ಅವರ್ಸ್ ಆಗಲಿ, ವ್ಯೂಸ್ ಆಗಲಿ. ಸೊ ಹಾಗಾಗಿ ವೇಟ್ ಮಾಡಬೇಕಾಗುತ್ತೆ. 3 ಡೇಸ್ ಆದಮೇಲೆ ನೀವೇ ನನಗೆ ತಿಳಿಸ್ತೀರಾ ಇದು ವರ್ಕ್ ಆಗಿದೆ ನನಗೆ ಅಂತ ಹೇಳ್ಬಿಟ್ಟು. ಇದು ಯಾರೂ ಹೇಳಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಈ ಟ್ರಿಕ್ಸ್ ನಿಮಗೆ, ಯಾಕಂದರೆ ನನ್ನ ಓನ್ ಎಕ್ಸ್ಪೀರಿಯನ್ಸನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು ಬೆಳೆಯೋದು ದೊಡ್ಡ ವಿಷಯ ಅಲ್ಲ. ಸೊ ನನ್ನ ಜೊತೆ ನೀವೆಲ್ಲ ಇದ್ದೀರಾ, ಇಷ್ಟು ಪ್ರೀತಿ ತೋರಿಸ್ತೀರಾ, ನೀವು ಕೂಡ ಬೆಳಿಬೇಕು ನನ್ನ ಜೊತೆ. ಸೊ ಹಾಗಾಗಿ ಇದನ್ನು ಫಾಲೋ ಮಾಡಿ. ವ್ಯೂಸ್ ಎಷ್ಟು ಬರುತ್ತೋ ಬಿಡುತ್ತೆ, ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಬಟ್ ಒಂದ್ಸಲ ಮೊನಟೈಸೇಷನ್ ಆನ್ ಆಗಿ ನಮಗೆ ಆ್ಯಡ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಅಂದರೆ ಅರ್ಧ ಟೆನ್ಷನ್ ಕಡಿಮೆ ಆಗುತ್ತೆ. ಯೂಟ್ಯೂಬಿಗೆ ಬಂದಿದ್ದಕ್ಕೂ ಒಂದು ಸಾರ್ಥಕತೆ ಅಂತ ಅನಿಸುತ್ತೆ, ಒಂದು ಮೈಲುಗಲ್ಲು ಅಂತೀವಲ್ವ, ಸೊ ಅದನ್ನು ದಾಟಿದಂಗೆ ಆಗುತ್ತೆ. ಇನ್ನು ಮುಂದೆ ಬರೋ ಎಲ್ಲ ಪ್ರೊಸೀಜರ್ ತುಂಬಾ ಇದೆ, ಅದನ್ನು ನೀವೇ ತಿಳಿತಾ ಹೋಗ್ತೀರಾ ಒಂದೊಂದಾಗಿನೆ. ಬಟ್ ಈ ಟ್ರಿಕ್ಸ್ ನಿಮಗೆ ಯಾರೂ ಹೇಳಿರ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ತಿಳಿಸ್ತಾ ಇದ್ದೀನಿ. ಸೈಡಿಗೆ ನಾನು ಹಾಕಿರ್ತೀನಿ ಅಂತ ಹೇಳಿದೆ, ನೋಡಿ ಅದೇ ರೀತಿ ಫಾಲೋ ಮಾಡಿ. ಮನೆಯಲ್ಲಿ ಎಕ್ಸ್ಟ್ರಾ ಒಂದು ಮೊಬೈಲ್ ಇದ್ದರೆ ಅದರಲ್ಲಿ ನೀವು ಲೈವನ್ನು ಆನ್ ಇಟ್ಬಿಡಿ, ಎನಿ ಟೈಮ್ ಆನ್ ಇಟ್ಬಿಡಿ ಸ್ಲೋ ಮೋಷನ್ನಲ್ಲಿ, ಅದು ಕೂಡ ಆ್ಯಡ್ ಆಗುತ್ತೆ, ಯಾಕಂದರೆ ಅದು ಕೂಡ ಒಂದು ವ್ಯೂವರ್ಸ್ ಥರನೇ ಆ ಒಂದು ಮೊಬೈಲಿಂದ ನೋಡಿದರೆ. ಮನೆಯ ಫೋನು ಅದು ಇದು ಅಂತ ಏನೂ ಇಲ್ಲ. ಟ್ರಿಕ್ಸ್ ನಿಮಗಿನ್ನೂ ಇನ್ನೂ ಹೆಚ್ಚಿಗೆ ತಿಳ್ಕೋ ಅವಶ್ಯಕತೆ ಏನಾದರೂ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಮತ್ತೆ ಇನ್ನೂ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಆಮೇಲೆ ನನ್ನ ಯೂಟ್ಯೂಬ್ ಜರ್ನಿ ಯಾವ ರೀತಿ ಇತ್ತು ಅಂತ ಇಂಟ್ರೆಸ್ಟಿಂಗ್ ಸ್ಟೋರಿ ಬೇಕಾದರೂ ಕೂಡ ತಿಳಿಸಿ, ಖಂಡಿತ ನಾನು ನಿಮಗೆ ವಿಡಿಯೋ ಸಮೇತನೇ ನಾನು ನಿಮಗೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅಂದರೆ ನಾನು ಮುಂಚೆ ಯಾವ ರೀತಿ ಮಾತಾಡ್ತಾ ಇದ್ದೆ, ವಿಡಿಯೋ ಅಂದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಯಾವ ರೀತಿ ಇದ್ದೆ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕಂದರೆ ಖುಷಿ ನನಗೂ ಕೂಡ, ಯಾಕಂದರೆ ಹೊಸದಾಗಿ ಎಷ್ಟೋ ಜನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆಲ್ಲ ಹೌದಲ್ವಾ, ಇದರಲ್ಲಿ ಏನೂ ಅಂತ ಇದು ಇಲ್ಲ, ನಾವು ಕೂಡ ಮಾಡ್ಬೋದು ಅನ್ನೋ ಒಂದು ಧೈರ್ಯ ಬರುತ್ತೆ. ಆಮೇಲೆ ಯಾವುದೇ ರೀತಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಈಗೋ ಆಗಲಿ, ಆ್ಯಟಿಟ್ಯೂಡ್ ಆಗಲಿ, ಗ್ರೂಪಿಸಮ್ ಅಂತೀವಲ್ವ, ಸೊ ಅದೆಲ್ಲನೂ ಬಿಟ್ಬಿಡ್ಬೇಕು. ಅದು ಬಿಟ್ಟರೆ ಮಾತ್ರ ಉದ್ಧಾರ ಆಗೋಕ್ಕೆ ಸಾಧ್ಯ, ಇಲ್ಲಾಂದರೆ ಉದ್ಧಾರ ಆಗೋಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿರ್ತೀವಲ್ವ ಅಲ್ಲೇ ಇರ್ತೀವಿ, ಮುಂದರಿಯೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಗ್ರೂಪಿಸಮ್ ಆಗಲಿ, ಈಗೋ ಆಗಲಿ, ಆ್ಯಟಿಟ್ಯೂಡ್ ಆಗಲಿ, ಎಲ್ಲನೂ ಯೂಟ್ಯೂಬಿಂದ ಹೊರಗಡೆ ಬಿಟ್ಟು ಯೂಟ್ಯೂಬ್ ಫ್ಯಾಮಿಲಿ ಒಳಗಡೆ ಬಂದುಬಿಡಿ. ಆವಾಗ ನಿಮಗೆ ಬೆಟ್ಟದಷ್ಟು ಪ್ರೀತಿ, ಬೆಟ್ಟದಷ್ಟು ಕಾಳಜಿ, ಬೆಟ್ಟದಷ್ಟು ಫ್ಯಾಮಿಲೀಸ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ಹಾಗಾಗಿ ಇಲ್ಲಿ ಯಾರು ತಗೊಂಡು ಹೋಗೋಕ್ಕೆ ಬಂದಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಾ ಇರ್ತೀವಿ. ಸೊ ಇರೋಷ್ಟು ದಿನ ಚೆನ್ನಾಗಿ ಜೀವನ ಮಾಡಬೇಕು, ಎಲ್ಲರ ಜೊತೆ ನಗ್ನಾಗ್ತಾ ಇರಬೇಕು. ಸೊ ನೀವು ಯಾವ ರೀತಿ ಇರ್ತೀರ ಅನ್ನೋದ ಮೇಲೆ ಎದುರಿನ ವ್ಯಕ್ತಿ ಡಿಪೆಂಡ್ ಆಗಿರುತ್ತೆ. ನೀವು
ಸ್ಮೈಲ್ ಮಾಡಿದರೆ ಎದುರಿನ ವ್ಯಕ್ತಿನೂ ಕೂಡ ಸ್ಮೈಲ್ ಮಾಡ್ತಾನೆ. ನೀವು ಮುಖನ ಗಂಟು ಹಾಕಿದರೆ ಎದುರಿನ ವ್ಯಕ್ತಿ ಗಂಟು ಹಾಕಿರ್ತಾನೆ. ಏನೋ ಎದುರಿನ ವ್ಯಕ್ತಿ ತಾಳ್ಮೆಯಿಂದ ಸೋಲ್ತಾನೆ ಪ್ರತಿ ಕ್ಷಣ ಅಂತ ಅಂದ ತಕ್ಷಣ ಆ ವ್ಯಕ್ತಿಗೆ ಸಾಮರ್ಥ್ಯ ಇಲ್ಲ ಅಂತ ಅಲ್ಲ, ಆ ವ್ಯಕ್ತಿಗೂ ಸಾಮರ್ಥ್ಯ ಇರುತ್ತೆ, ಬಟ್ ಆ ಸವಸಕ್ಕೆ ಹೋಗೋದು ಬೇಡಪ್ಪ ಅಂತ ದೂರ ಸರಿದಿರ್ತಾನೆ ಅಷ್ಟೇ. ಸೊ ಇದು ನನ್ನ ಮನಸ್ಸಿನ ಮಾತು. ಯಾರಿಗಾದರೂ ಹರ್ಟ್ ಆಗಿದ್ದರೆ, ಯಾಕಂದರೆ ನಾನು ಈ ಥರ ಏನಾದರೂ ಡೈರೆಕ್ಟ್ ಮಾತಾಡಿದಾಗ ಒಂದು ಎರಡು ಮೂರು ಸಬ್ಸ್ಕ್ರೈಬರ್ ಹೋಗ್ತಾರೆ, ಹೋಗಲಿ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ನೇರವಾಗಿ ಮಾತಾಡೋರು ಯಾರಿಗೂ ಇಷ್ಟ ಆಗಲ್ಲ, ಅದು ನನಗೆ ಗೊತ್ತು. ಸೊ ಇನ್ನೂ ಸ್ವಲ್ಪ ಜನ ನಾನು ಇಷ್ಟಪಡ್ತೀರಾ ಅಲ್ವಾ, ಸೊ ನನ್ನ ಮಾತು ಇಷ್ಟಪಡ್ತೀರಾ, ನನ್ನ ಒಂದು ಮನಸ್ಸಿನ ಮಾತು ಇಷ್ಟಪಡ್ತೀರಾ ಅಂಥವ್ರಿಗೆ ಖಂಡಿತ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ. ಯಾವಾಗಲೂ ನಿಮ್ಮ ವ್ಯಕ್ತಿತ್ವನ ಕಳ್ಕೊಂಡು ನೀವು ಜೀವನ ಮಾಡಬೇಡಿ ಅಂತ ಹೇಳೋದು ಒಂದೇ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ. ನಿಮ್ಮ ವ್ಯಕ್ತಿತ್ವ, ನಿಮ್ಮ ಭಾವನೆ, ನಿಮ್ಮ ಏನಿದೆ ಗುಣನ ಮಾರಾಟ ಮಾಡಿ ನೀವು ಬದುಕಬೇಡಿ. ಹಾಗೆ ಹೆಲ್ಪಿಂಗ್ ನೇಚರ್ ಉಳಿಸ್ಕೊಳ್ಳೋ ಅಂದರೆ, ನೀವು ಹೆಲ್ಪಿಂಗ್ ನೇಚರ್ ಮಾಡಿರ್ತೀರ ಅಂದರೆ ಹೆಲ್ಪ್ ಮಾಡಿರ್ತೀರ, ಅದನ್ನು ಉಳಿಸ್ಕೋ ಇದು ಅವ್ರ ಮನಸ್ಸು ಅವ್ರಿಗಿದ್ರೆ ಹೆಲ್ಪ್ ಮಾಡಿ, ಅದರ ವ್ಯಾಲ್ಯೂ ಗೊತ್ತಿದ್ರೆ ಹೆಲ್ಪ್ ಮಾಡಿ, ಹೆಲ್ಪ್ ಮಾಡಿ ಆಮೇಲೆ ಅಂಥವ್ರಿಗೆ ಹೆಲ್ಪ್ ಮಾಡಿದೆ ಅಂತ ಕೊರಗಬೇಡಿ. ಯಾಕಂದರೆ ಅವ್ರಿಗೆ ಆ ವ್ಯಾಲ್ಯೂ ಏನು ಅನ್ನೋದೇ ಗೊತ್ತಿರುತ್ತೆ ಇರಲ್ವೋ ಗೊತ್ತಿಲ್ಲ, ಬಟ್ ಆದಷ್ಟು ಅವ್ರು ಹೆಂಗೆ ಏನಂತ ಕಂಪ್ಲೀಟ್ ತಿಳ್ಕೊಂಡು ಒಬ್ಬರಿಗೆ ಸಹಾಯ ಮಾಡಿ. ಇವಾಗಿನ ಕಾಲದಾಗ ನಂಬೋದು ತುಂಬಾ ಕಷ್ಟ ಆಗ್ತಾಯಿದೆ. ಇವಾಗ ಇದು ಮನುಷ್ಯ ಇನ್ನೊಂದು 10 ನಿಮಿಷಕ್ಕೆ ಆ ಥರ ಇರಲ್ಲ, ತುಂಬ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಯಾರಿಗೆ ಸಹಾಯ ಮಾಡಬೇಕಂದ್ರೂ ಕೂಡ ಬೀದಿಗೆ ಹೋಗೋ ಟೈಮ್ಗೆ ನಾವು ಯಾರೋ ಒಬ್ಬ ನಿಂತಿದ್ದಾನಲ್ಲ ಅಂತ ಅವನಿಗೆ ಒಂದು ತನ್ನ ಕೊಡಿಸ್ತೀವಿ ಅಂದರೂ ಕೂಡ ಇವಾಗ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಮುಂಚೆ ಎಲ್ಲ ಹಂಗಿರಲಿಲ್ಲ, ಕಣ್ಣು ಮುಚ್ಕೊಂಡು ಎಲ್ಲರ ದಾನ ಮಾಡಿಬಿಡ್ತಾ ಇದ್ವಿ. ಸೊ ಇವಾಗ ಹಂಗಿಲ್ಲ, ಎಲ್ಲ ಬಣ್ಣದ ಪ್ರಪಂಚ, ನಾಟಕಮಯ. ಸೊ ಏನು ಮಾಡೋಕ್ಕಾಗಲ್ಲ, ಬಟ್ ಯೂಟ್ಯೂಬ್ ಚಾನಲ್ ಬಂದಮೇಲೆ ಅದನ್ನೆಲ್ಲನೂ ನೀವು ಸೈಡ್ಗೆ ಇಟ್ಟು ಯೂಟ್ಯೂಬ್ ಚಾನಲಲ್ಲಿ ಮುಂದುವರಿಯಿರಿ, ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ. ಯಾಕಂದರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೆ ಗೊತ್ತು, ಬಟ್ ವ್ಯೂಸ್ ಕಡಿಮೆ ಬರುತ್ತೆ ಒಂದಲ್ಲ ಒಂದು ದಿನ. ನಾನು ಆ ಹೋಪ್ಸ್ ಅಂತೂ ಯಾವಾಗಲೂ ಕಳ್ಕೊಳ್ಳಲ್ಲ. ನನ್ನ ಹಸ್ಬೆಂಡ್ ಹೇಳೋದು ಒಂದೇ ಒಂದು ಮಾತು, ಹೋಪ್ಸ್ ಕಳ್ಕೊಬೇಡ, ಕಷ್ಟಪಟ್ರೇ ಅದಕ್ಕೆ ಪ್ರತಿಫಲ ಸಿಗೋದು ಅಂತ. ಸೊ ಅವರಿಂದ ತುಂಬಾ ಕಲಿಯೋದಿದೆ ನಾನು ಕೂಡ. ಇನ್ನು ನನ್ನ ಮನದಾಳದ ಮಾತೆಲ್ಲ ಹೇಳಿದ್ದೀನಿ, ವಾಟ್ಸ್ ಅವ್ರು ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಏನು ಟ್ರಿಕ್ಸ್ ಅಂತಲೂ ಕೂಡ ಹೇಳಿದ್ದೀನಿ. ಸೊ ದಯವಿಟ್ಟು ಅದನ್ನು ಫಾಲೋ ಮಾಡಿ. ನನ್ನ ಮಾತಿಂದ ಯಾರಿಗಾದರೂ ಹರ್ಟ್ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ, ಯಾಕಂದರೆ ನಾನು ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ ಕೆಲವೊಂದು ವಿಚಾರಗಳಲ್ಲಿ. ಏನು ನಾನೇ ತುಂಬ ಸಹಾಯ ಮಾಡೋವಳು, ನಾನೇ ಎಲ್ಲರ ಪರವಾಗಿ ಅಂದರೆ ಸತ್ಯದ ಪರವಾಗಿ ಇರೋವಳು ಅಂತ ತುಂಬ ಮೆರಿತೀನಿ ನಾನು ಜಾಸ್ತಿ. ಇವಾಗ ನಾನು ಅದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಅದೇ ಮೆರೆಯೋದು ಇಲ್ಲ, ಸಹಾಯ ಮಾಡೋದು ಇಲ್ಲ, ನಮ್ಮ ಪಾಡಿಗೆ ನಾವು ಇರೋದು ಅಷ್ಟೇ. ಸೊ ಹೇಗನ್ನಿಸ್ತು ಇವತ್ತಿನ ವಿಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೊಸಬು ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಜೊತೆಗೆ ಕೂಡ ಶೇರ್ ಮಾಡಿ. ಸೊ ಸಿಗೋಣ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಒಂದಿಗೆ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.